ಹರಿಹರ ಬ್ರಹ್ಮಾದಿಗಳನ್ನು ಮೂಲ ಶಕ್ತಿಯನ್ನು ಮೀರೊಂದು ಸತ್ಯ ಇದೆ ಅದು ನನ್ನ ಗುರಿ ನಾನು ಅದರ ಹಿಂದೆ ಅದೇ ಸತ್ಯ ದರ್ಶನ ಹಾಯ್ ಮಾಸ್ಟರ್ಸ್ ನಮ್ಮ ಕನ್ನಡ ಪಿಎಂಸಿ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ನಮ್ಮ ಪಿರಮಿಡ್ ಧ್ಯಾನ ಬಂಧುಗಳಿಗೆ ನನ್ನ ಆತ್ಮ ನಮನಗಳು ಇಂದು ನಾವು ವಿಶೇಷವಾದ ಶಕ್ತಿ ತಾಣವಾದ ಕರ್ನಾಟಕದ ಕೇಂದ್ರ ಬಿಂದುವಾದ ಆಧ್ಯಾತ್ಮಿಕ ಭೂಮಿಯಲ್ಲಿ ಪ್ರತ್ಯೇಕವಾಗಿ ಒಬ್ಬ ಮಹಾನ್ ಶಕ್ತಿಯ ಜೊತೆ ಅವರ ಸಂದೇಶವನ್ನು ತಿಳಿದುಕೊಳ್ಳಲಕ್ಕಾಗಿ ನಾವು ನಮ್ಮ ಪಿಎಂಸಿ ಕನ್ನಡ ವಾಹಿನಿಯ ತಂಡದೊಂದಿಗೆ ಇಂದು ನಾವು ಈ ಗೌರಿಗದೆಯಲ್ಲಿ ಬಂದಿದ್ದೇವೆ ಸೋ ಇಂದು ನಮ್ಮ ಎಲ್ಲಾ ಪಿರಮಿಡ್ ಧ್ಯಾನ ಬಂಧುಗಳಿಗೆ ಅದ್ಭುತವಾದ ಒಂದು ಸಂದೇಶವನ್ನ ಹೊತ್ತು ತರ್ತಾ ಇದೆ ನಮ್ಮ ಕನ್ನಡ ಪಿಎಂಸಿ ಚಾನೆಲ್ ಕನ್ನಡ ಪಿಎಂಸಿ ಚಾನೆಲ್ ಯಾವಾಗಲೂ ಪ್ರತಿಕ್ಷಣ ಸತ್ಯ ದರ್ಶನವನ್ನೇ ನೀಡುತ್ತದೆ ಆ ಪ್ರತಿಕ್ಷಣದ ಸತ್ಯ ದರ್ಶನದ ಹಾದಿಯಲ್ಲಿ ಇಂದು ನಾವು ಈಗ ಇದ್ದೇವೆ ಗೌರಿಗದ್ದೆಯ ಅವಧೂತರಾಗಿರತಕ್ಕಂತ ವಿನಯ್ ಗುರುಜಿ ಅವರ ಸಂದೇಶವನ್ನ ಕೇಳಲಿಕ್ಕಾಗಿ ನಮಸ್ತೆ ಗುರುಜಿ ನಮಸ್ತೆ ನಮ್ಮ ಕನ್ನಡ ಪಿಎಂಸಿ ಚಾನೆಲ್ ನ ವತಿಯಿಂದ ತಮ್ಮ ಒಂದು ಅದ್ಭುತವಾದ ಸಂದೇಶವನ್ನ ನಮ್ಮ ಧ್ಯಾನ ಬಂಧುಗಳಿಗೆ ಕೊಡೋಣ ಅನ್ನುವ ವಿಚಾರದಲ್ಲಿ ಕಾರಣ ನಾವು ಈಗ ನಮ್ಮ ಕನ್ನಡ ಪಿಎಂಸಿ ವಾಹಿನಿಯ ಮುಖಾಂತರ ಗುರುದೇವೋ ಭವ ಎನ್ನುವ ಆ ಒಂದು ವಿಶೇಷ ಸಂಚಿಕೆಯ ಮೂಲಕ ತಮ್ಮ ಒಂದು ಜ್ಞಾನವನ್ನ ತೆಗೆದುಕೊಳ್ಳೋಣ ಅನ್ನುವ ಬಯಕೆಯಿಂದ ಇಂದು ನಾವು ನಮ್ಮ ತಂಡದೊಂದಿಗೆ ಬಂದಿದ್ದೇವೆ ಕಾರಣ ಪತ್ರಿಜಿಯವರು ಹೇಳ್ತಾರೆ ಎಲ್ಲ ಸತ್ಯದ ಮಾತು ಏನಂತಂದ್ರೆ ಜ್ಞಾನ ಎನ್ನುವುದು ಅನಂತ ಪ್ರತಿಯೊಬ್ಬ ವ್ಯಕ್ತಿಯು ವಿಶೇಷವಾಗಿ ಆ ಒಂದು ವ್ಯಕ್ತಿತ್ವವನ್ನು ತೆಗೆದುಕೊಂಡೇ ಭೂಮಿಯಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ಅಂತದ್ರಲ್ಲಿ ಮಹಾ ವಿಶೇಷತೆಯುಳ್ಳ ತಮ್ಮಂತ ಅವಧೂತರ ಒಂದು ಸಂದೇಶವನ್ನ ನಮ್ಮ ಕನ್ನಡ ಪಿಎಂಸಿ ಚಾನೆಲ್ ತಂಡದವರಿಗೆ ಧ್ಯಾನ ಬಂಧುಗಳಿಗೆ ಎಲ್ಲರಿಗೂ ಕೊಡೋಣ ಎನ್ನುವ ನಿಟ್ಟಿನಲ್ಲಿ ನಾವು ಇಂದು ತಮ್ಮ ಸಂದೇಶವನ್ನು ಕೇಳಲು ಬಂದಿದ್ದೇವೆ ನಾನು ತಮ್ಮಗಳಿಗೆ ಕೇಳ್ತಾ ಇರೋದು ಅಂದ್ರೆ ಒಂದು ಮಹಾನ್ ಚೇತನ ಮಹಾನ್ ಶಕ್ತಿ ದಿವ್ಯ ಶಕ್ತಿಯಾಗಿ ಶಿವಬಸಪ್ಪ ಮತ್ತು ಗೀತಾ ಅನ್ನೋರ ಒಂದು ಪ್ರೇಮ ದಂಪತಿಗಳಿಗೆ ಸಣ್ಣ ಅಣುವಾಗಿ ಗರ್ಭದಲ್ಲಿ ಉದಯಿಸಿ ಇವತ್ತು ವಿಶ್ವಕ್ಕೆ ಬೆಳಕಾಗಿ ನಿಂತಿರುವ ಆ ಮಹಾ ಚೇತನ ನೀವು ಹಾಗಾಗಿ ತಾವು ನಾನು ಕೇಳಿ ಬಂದೆ ತಾವು ಹುಟ್ಟಿದ್ದು ಆಗಸ್ಟ್ 24 1988 ರಲ್ಲಿ ಅಂದ್ರೆ 1988 ರಲ್ಲಿ ಹುಟ್ಟಿದ ಕೇವಲ ಎರಡನೇ ತರಗತಿಯಲ್ಲೇ ತಮ್ಮ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭ ಆಯಿತು ಅಂತ ಬಹಳ ಆಶ್ಚರ್ಯದ ಜೊತೆಗೆ ಆನಂದವೂ ಆಯಿತು ಯಾಕಂದ್ರೆ ಒಂದು ಮಹಾನ್ ಚೇತನ ಈ ಭೂಮಿಗೆ ಏನೋ ಒಂದು ಜ್ಞಾನ ಕೊಡ್ಲಿಕ್ಕೆ ಉದಯಿಸಿದೆ ಅಂತ ಅಂತಹ ತಮ್ಮ ಒಂದು ಬಾಲ್ಯ ಜೀವನ ಹೇಗೆ ಪ್ರಾರಂಭ ಆಯಿತು ಅಂದ್ರೆ ಎರಡನೇ ವಯಸ್ಸು ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಎರಡನೇ ಕ್ಲಾಸ್ ಅಂತ ಹೇಳಿದ್ರೆ ಹೇಗೆ ತಮ್ಗೆ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಎರಡನೇ ಕ್ಲಾಸ್ ಅಂತಂದ್ರೆ ಸುಮಾರು ಎಲ್ಲವರ ಬಾಲ್ಯ ಜೀವನ ಹೇಗಿರುತ್ತೆ ತಂದೆ ತಾಯಿಯ ತನ್ನ ತಾಯಿಯ ಸೆರಗಿನ ಸುತ್ತ ಅಲ್ದಾಡುತ್ತಾ ತನಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಾ ಇರುತ್ತೆ ಆನಂದವಾಗಿರುತ್ತೆ ಸೊ ಅಂತ ಸ್ಥಿತಿಯಲ್ಲಿ ತಮ್ಮ ಈ ಒಂದು ಉದಾತ್ತವಾದ ಆ ಜ್ಞಾನ ಅಂಕುರ ಆಗಿದ್ದು ಹೇಗೆ ಅಂತ ತಾವು ತಿಳಿಸ್ಬೇಕು ಗುರುಜಿ ಅದರಲ್ಲಿ ತಂದೆ ಹೆಸರು ಶಿವಪ್ಪ ಶಿವಬಸಪ್ಪ ಅಲ್ಲ ಒಂದು ನೀವು ಕೇಳಿದ್ರಿ ಎರಡನೇ ಕ್ಲಾಸಲ್ಲಿ ಒಂದು ಮಗು ಹುಟ್ಟಿದ ಮೇಲೆ ಅಮ್ಮ ಅಂತ ಕರೆಯುತ್ತೆ ಸಹಜವಾಗಿ ಯಾರೇನು ಹೇಳಿಕೊಡಲ್ಲ ಅದು ಈ ದೇಹಕ್ಕಿರೋ ಅಮ್ಮ ಆಯಿತು ಒಳಗಡೆ ಇರೋ ಸೋಲಿಗಿರೋ ಅಮ್ಮ ಯಾರು ಅಂತ ಹುಡುಕೋದು ಸಹಜವಾಗಿ ಅದು ಸಣ್ಣಲ್ಲಿಂದ ಶುರುವಾಯಿತು ಒಂದಮ್ಮ ಗೊತ್ತಾಗಿದೆ ದೇಹ ಕೊಟ್ಟಮ್ಮ ಜೀವಕ್ಕಮ್ಮ ಒಬ್ಬರಿರ್ತಾರಲ್ಲ ಫ್ಯಾನಿನ ಅಮ್ಮ ಗೊತ್ತಾಯ್ತು ಕಂಪನಿ ಫಿಲಿಪ್ಸ್ ಕರೆಂಟಿಗೆ ಅಮ್ಮ ಯಾರು ಅಂತ ಹುಡುಕೋ ಪ್ರಶ್ನೆ ಶುರುವಾಯಿತು ನನ್ನ ಶಂಕರ ಜಯಂತಿ ದಿನ ಈ ಯಾತ್ರೆ ಶುರುವಾಗಿತ್ತು ಪ್ರಶ್ನೆ
ಆ ಯಾತ್ರೆಗೆ ವೈರಾಗ್ಯ ಆಗಿರಲಿಲ್ಲ ಪ್ರಶ್ನೆ ಇಷ್ಟೇ ಇತ್ತು ಸಾವಿನಾಚೆ ಏನುಂಟು ಭಗವಂತ ಅಂತ ಪೂಜೆ ಮಾಡ್ತಾರಲ್ಲ ಅವನನ್ನು ನೋಡಲಿಕ್ಕೆ ಸಾಧ್ಯ ಇದೆ ಈ ಎರಡು ಪ್ರಶ್ನೆಯಿಂದ ಆಧ್ಯಾತ್ಮ ಅಂತ ಹೇಳಲ್ಲ ನನ್ನ ಶೋಧನೆ ಶುರುವಾಯಿತು ಸಾಧನೆಗಿಂತ ಶೋಧನೆ ಶುರುವಾಗಿದೆ ಈ ಎರಡು ಪ್ರಶ್ನೆಯಿಂದ ಮೂಲ ಪ್ರಶ್ನೆ ಈಗ ಮನಸ್ಸಿಗೆ ನಾನಾ ಆಸೆ ಇದೆ ಅದು ಸುಖವನ್ನು ಕೊಡುತ್ತೆ ಆ ಮನಸ್ಸಿಗೆ ನೇರ ಒಂದು ಪ್ರಶ್ನೆ ಹಾಕಬೇಕು ನಾನು ಯಾರು ನಿನ್ನ ಜನ್ಮದ ರಹಸ್ಯ ಏನು ನಾವು ನಮ್ಮ ಮನಸ್ಸಿಗೆ ಕೇಳಿಕೊಂಡೆ ಉಳಿದ ಪ್ರಶ್ನೆ ಎಲ್ಲ ಸುಟ್ಟು ಹೋಗ್ತದೆ ಸಣ್ಣಲ್ಲ ಆ ಪ್ರಶ್ನೆಯನ್ನು ಕೇಳಿಕೊಂಡೆ ನಾನು ನನಗೆ ಉತ್ತರ ಹುಡುಕ್ತಾ ಹೊರಟೆ ಅಷ್ಟೆ ಎರಡನೇ ಕ್ಲಾಸ್ನಲ್ಲೇ ತಮಗೆ ಈ ಒಂದು ಆಲೋಚನೆ ಹೊಳಿತು ಹಾಂ ಶಂಕರ ಜಯಂತಿ ದಿನ ಹಿಂದಿನ ದಿನ ಶಂಕರಾಚಾರ್ಯರ ಮೂವಿ ನೋಡಿದ್ದೆ ಚಂದನದಲ್ಲಿ ಭಗವತ್ ಪಾದ್ರಿಗೆ ಇಷ್ಟು ಸಣ್ಣ ವಯಸ್ಸಲ್ಲೇ ಎಲ್ಲ ಪರಿತ್ಯಾಗ ಮಾಡಿ ಜ್ಞಾನಕ್ಕೆ ವಯಸ್ಸಿಲ್ಲ ಧ್ರುವನಿಗೆ ವಯಸ್ಸಿರಲಿಲ್ಲ ವಿಷ್ಣು ಪದವಿಯನ್ನು ಪಡೀತ ಯಾವ ತಪಸ್ವಿಗಳು ಮಾಡಲಿಕ್ಕಾಗದಿದ್ದು ಒಂದು ಸಣ್ಣ ಹುಡುಗ ಧ್ರುವ ತಪಸ್ ಮಾಡಿ ಇವತ್ತು ಧ್ರುವಲೋಕ ಆಳ್ತಾ ಇದ್ದಾನೆ ಧ್ರುವಂತೆ ರಾಜ ಅಂತ ಹೇಳ್ತೀವಿ ಅದಕ್ಕೆ ಪ್ರಶ್ನೆ ಬರಲಿಕ್ಕೆ ವಯಸ್ಸೇನಿಲ್ಲ ಕರೆಂಟ್ ಹೊಡಿಲಿಕ್ಕೆ ಮಗು ಆದ್ರೇನು ಅಜ್ಜ ಆದ್ರೇನು ಗೃಹಸ್ಥ ಆದ್ರೇನು ಹೊಡೆದ್ರೆ ಆಯ್ತು ಕರೆಂಟ್ ಸರಿ ಹೊಡೆದ್ರೆ ಎಚ್ಚರ ತಪ್ಪುತ್ತೆ ಅದೇ ಸಮಾಧಿ ಜ್ಞಾನದ ಕರೆಂಟ್ ಹೊಡೆದ್ರೆ ಹಾಗಾಗ್ತದೆ ಹಾಗಾದರೆ ತಾವು ಹೇಳಿದ್ರಿ ನಾನು ಸಾಧನೆಗಿಂತಲೂ ಶೋಧನೆ ಕಡೆ ನನ್ನ ಒಲವು ಮೂಡಿತು ಅಂತ ತುಂಬ ಅರ್ಥಗರ್ಭಿತವಾದ ಮಾತು ಸತ್ಯದ ಪ್ರಯಾಣ ಅದಿವೆ ಸೊ ಹಾಗಿದ್ದಾಗೆ ಇವಾಗ ನೀವು ಹೇಳಿದ್ರಿ ಮುಂದೆ ಬಾಲ್ಯ ಜೀವನ ಅಂದರೆ ಎಷ್ಟೇ ನಾವು ಆ ಒಂದು ತಪನ ಇದ್ರೂ ನನ್ನ ನಾನು ಯಾರು ಅಂತ ತಿಳಿಯುವುದೇ ಆ ಒಂದು ಉನ್ನತವಾದ ಸಾಧನೆ ಶೋಧನೆ ಅನ್ಬೋದು ನನ್ನನ್ನು ನಾನು ತಿಳಿದೇನೆ ಇಷ್ಟೆಲ್ಲ ನಾವು ಜಂಜಾಟದಲ್ಲಿ ತೊಳ್ತಾ ಇದ್ದೀವಿ ಹಾಗಿದ್ದಲ್ಲಿ ಆದ್ರೂ ಈ ದೇಹ ಧರಿಸ್ಕೊಂಡು ಭೂಮಿಯಲ್ಲಿ ಬಂದಿರ್ತೀವಿ ನಾವು ಹಾಗಿದ್ದಲ್ಲಿ ಈ ಪ್ರಾಪಂಚಿಕ ವ್ಯಾಮೋಹದ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂತ ಭಾವನೆ ಫಸ್ಟು ಮೂಡುತ್ತೆ ನಾನು ಆಟ ಆಡಬೇಕು ನಾನು ಸ್ಕೂಲ್ ಓದಬೇಕು ಅಂತ ಆ ಭಾವನೆ ತಮ್ಮಲ್ಲಿ ಮೂಡಿತ್ತ ನಾನು ಹೇಳೋದು ನನಗೆ ಆಧ್ಯಾತ್ಮ ಬೇರೆ ಪ್ರಪಂಚ ಬೇರೆ ಅಂತ ಕಾಣಲಿಲ್ಲ ಪ್ರತಿಯೊಂದನ್ನು ವಿದ್ಯೆ ಅಂತ ನೋಡಿ ಸ್ಕೂಲನ್ನು ವಿದ್ಯೆ ಅಂತ ನೋಡಿ ಮಾಸ್ಟರ್ನ ವಿದ್ಯೆ ಅಂತ ನೋಡಿ ಪ್ರತಿಯೊಬ್ಬರನ್ನು ಒಂದೇ ಭಾವದಲ್ಲಿ ನೋಡ್ಲಿಕ್ಕಾಗುತ್ತೆ ಹಾಗಂತ ನಾನು ಆಟ ಆಡ್ಲಿಕ್ಕೆ ಹೋಗಿಲ್ಲ ಸ್ಕೂಲಿಗೆ ಹೋಗಲಿಲ್ಲ ಡ್ಯಾನ್ಸಿಗೆ ಹೋಗಿಲ್ಲ ನಾನು ಎಲ್ಲದರಲ್ಲೂ ಇದ್ದೆ ತಂಟೆಯೂ ಮಾಡ್ತಿತ್ತು ಧ್ಯಾನವೂ ಮಾಡ್ತಿತ್ತು ಅದು ಒಳಗಿನ ವಿಚಾರ ಇದು ಹೊರಗಿನ ವಿಚಾರ ನಮ್ಮ ಆಧ್ಯಾತ್ಮದಲ್ಲೊಂದು ಹುಚ್ಚುಂಟು ಎರಡು ದಾರಿ ಇದೆ ಒಂದು ಕೃಷ್ಣನ ಬದುಕು ಭೋಗವನ್ನೆಲ್ಲ ನೋಡಿ ಅಂಟದೇ ಇರೋದು ಇನ್ನೊಂದು ಶಂಕರದ ಬದುಕು ಶುದ್ಧ ಸನ್ಯಾಸ ಒಂದೇ ದಾರಿ ಇಲ್ಲ ಆಧ್ಯಾತ್ಮದಲ್ಲಿ ರಾಯರು ಗೃಹಸ್ಥ ಮುಕ್ಸಿ ಸನ್ಯಾಸ ಕ್ರಮಮುಕ್ತಿ ಅಂತ ಹೇಳ್ಬೋದು ಧರ್ಮ ಅರ್ಥ ಕಾಮ ಮೋಕ್ಷ ದುಡ್ಡು ಮಾಡು ನಿನ್ನ ಹೊರಗಿನ ಆಸೆಗಳನ್ನು ಪೂರೈಸು ಮೋಕ್ಷದ ಕಡೆ ಮೋಹ ಎಲ್ಲ ಆಸೆ ಮುಗಿದ ಮೇಲೆ ಮನಸ್ಸು ಶಾಂತ ಆಗುತ್ತೆ ಅದೇ ಮೋಕ್ಷ ಆ ಶಾಂತಿ ಸ್ಥಿತಿ ನಿರಂತರ ಇರುವುದೇ ಮೋಕ್ಷದ ಸ್ಥಿತಿ ಆನಂದ ಅದನ್ನು ಹುಡುಕ್ಲಿಕ್ಕೆ ಡ್ರೆಸ್ ಕೋಡ್ ಬೇಕು ಧ್ಯಾನ ಮಾಡೋ ಟಿ ಶರ್ಟ್ ಹಾಕಿ ಮಾಡಿದ್ರೇನು ಕಣ್ಣು ಮುಚ್ಚವನು ಬಿಳಿ ಶರ್ಟ್ ಹಾಕಿ ಮಾಡಿದ್ರೇನು ದಿಗಂಬರ ಕೂತು ಮಾಡಿದ್ರೇನು ಅಗೋರಿ ಆದ್ರೇನು ಎಲ್ಲವೂ ನಮ್ಮ ಭಾವನೆಯ ಬಿಟ್ಟರೆ ಭಾವನೆಯನ್ನು ಗೆಲ್ಲಬೇಕು ಭಾವನೆಯ ಮೂಲ ಏನು ಹುಡುಕಬೇಕು ನಾನು ಎಲ್ಲರಿಗೂ ಹೇಳು ನಿಮ್ಮ ಆಹಾರ ಪದ್ಧತಿ ಡ್ರೆಸ್ ಸೆನ್ಸು ಇದು ಯಾವುದಕ್ಕೂ ಧ್ಯಾನಕ್ಕೆ ಡಜೆಂಟ್ ಮ್ಯಾಟರ್ ಹೆಣ್ಣು ಗಂಡು ಇದನ್ನು ಬಸವಣ್ಣ ಹೇಳಿದ್ದ ಲಿಂಗ ಧಾರಣೆ ಮಾಡಿದ ಮೇಲೆ ಹೆಣ್ಣೆಲ್ಲಿ ಗಂಡೆಲ್ಲಿ ಎಲ್ಲರೂ ಶರಣ ಅಂತ ಉಂಟು ಶರಣ ಸತಿ ಲಿಂಗ ಪತಿ ಹಾಂ ಲಿಂಗವನ್ನ ಪತಿ ಪತಿ ಯಾರು ಜೀವಕ್ಕೆ ಪತಿ ಪರಮಾತ್ಮ ಸತಿ ಯಾರಿಗೆ ಶರಣನಿಗೆ ನೋಡಿ ಒಂದು ವರ್ಡಲ್ಲಿ ಬಸವಣ್ಣ ಮುಕ್ಸಿ ಆಗಿದೆ ಬಸವಣ್ಣ ಸ್ಕೂಲಿಗೆ ಹೋಗಿಲ್ಲ ಬಸವಣ್ಣ ಮದುವೆ ಆಗಲಿಲ್ಲ ಬಸವಣ್ಣ ಆಟ ಆಡಲಿಲ್ಲ ಬಸವಣ್ಣ ರಾಜ್ಯ ಆಡಲಿಲ್ವ ಅಲ್ವಾ ಯಾವುದ ಕಂಠದ ಇನ್ನೂ ಡೈರೆಕ್ಟ್ ಎಕ್ಸಾಂಪಲ್ ಬೇಕು ಮೋದಿ ದೊಡ್ಡ ಸನ್ಯಾಸಿ ಸನ್ಯಾಸ ಅಂದರೆ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಹೈಲಿ ರೆಸ್ಪಾನ್ಸಿಬಲ್ ಯಾವುದಾದ್ರು ಒಂದು ಇಚ್ಛೆ ಅಥವಾ ಯಾವುದಾದ್ರು ಒಂದು ಹುಡುಕಾಟ ನಮ್ಮೆಲ್ಲ ಹುಡುಕಾಟನ್ನು ಬಂದ್ ಮಾಡುತ್ತೆ ಎಕ್ಸಾಂಪಲ್ ಕೊಡ್ತೀನಿ ಒಂದು ತಾಯಿ ಮಗುವನ್ನು ನೋಡಿಕೊಳ್ತಾ ಇರುತ್ತೆ ಶೋಧನೆಯನ್ನು ಕೊಡೋಣ ಮಗುವಿನ ಮೇಲ್ವಸ್ತುವಾರಿ ಆ ಶೋಧನೆಗಿಳಿದ ತಾಯಿಗೆ ಬೇರೆ ಎಲ್ಲ ವಿಚಾರ ಮರ್ತು ಹೋಗುತ್ತೆ ಮಗುವೇ ಫಸ್ಟ್ ಪ್ರಿಯಾರಿಟಿ ಆಗುತ್ತೆ ಹಾಗೆ ನೀವೇನೇನು ಹುಡುಕ್ಲಿಕ್ಕೆ ಹೊರಟಿರ್ತೀರಿ ತಾಯಿಗೆ ಬೇರೆ ಎಲ್ಲ ವಿಚಾರ ಬಂದಾಗ ಅವಳು ಅದ್ರ ಹಿಂದೆ ಹೋಗ್ತಾಳೆ ಮಗು ವಿಚಾರ ಬಂದಾಗ ದೇವರು ಬಂದು ನಿಂತರೆ ಅವಳು ಮೊದಲು ಹೋಗಿ ಅದಕ್ಕೆ ಹಶುವಾಗಿದೆ ಊಟ ಕೊಡ್ತಾಳೆ ಹಾಗೆ ಒಬ್ಬ ಸಾಧಕನಿಗೆ ಪ್ರಶ್ನೆ ಗಟ್ಟಿ ಆಗಬೇಕು
ಹೈಟೆಕ್ ಡ್ರಾಮಾದು ಮೂಲೆ ಯಾವುದು ಅಂತ. ಡ್ರಾಮಾ ಕೆಟ್ಟದ್ದಲ್ಲ, ಒಂದಿಷ್ಟು ಜನರ ವಿಚಾರ ಇದೆ ಸಾಧನೆಗೆ ಇದೆಲ್ಲ ಅಡ್ಡಿ ಅಂತ. ಅಡ್ಡಿ ಇಲ್ಲಪ್ಪ, ನಾವು ಯಾವಾಗಲೂ ಹೇಳ್ತಿತ್ತು. ನಾನು ಟೀ ಶರ್ಟ್ ಹಾಕಿ ಧ್ಯಾನಕ್ಕೆ ಕೂತವನು. ನಮ್ಮ ಮನೇಲಿ ಏನು ವೆಜಿಟೇರಿಯನ್ ಇರಲಿಲ್ಲ, ನಾನ್ ವೆಜ್ ಅವರೇ ಇದ್ದಿತ್ತು. ಅಪ್ಪನ ಮನೇಲಿ ಅಮ್ಮನ ಮನೇಲಿ ಸಸ್ಯಾಹಾರ, ಅಪ್ಪನ ಮನೇಲಿ ನಾನ್ ವೆಜ್ ಇದ್ದಿತ್ತು. ಆಹಾರ ಪದ್ಧತಿಯೂ ನನಗೆ ಅಡ್ಡ ಬರಲಿಲ್ಲ. ಆಗ ಆ ಅನುಭವದ ಮಾತೇ ಹೇಳಿ, ಧ್ಯಾನಕ್ಕೆ ಇದು ಯಾವುದು ಡಸಂಟ್ ಮ್ಯಾಟರ್. ಓಶೋ ಭೋಗ ಸನ್ಯಾಸ, ಭೋಗದಿಂದ ಜ್ಞಾನಕ್ಕೆ ಹೋದ ಪಾರ್ಟಿ. ರಮಣರು ಯೋಗ ಸನ್ಯಾಸ, ಹಿಂದಿನ ಜನ್ಮದಲ್ಲಿ ಭೋಗ ನೋಡಿರ್ತಾರೆ, ನೋಡಿದೇನು ಇರ್ಬೋದು ಅಲ್ವಾ. ಇಹ ಪರ, ಇಹವನ್ನು ನೋಡದೆ ಪರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಕ್ಕೆ ಹೋಗ್ಬೇಕಾದ್ರೆ ಯಾವಾಗಲೂ ಅವನು ಇಹವನ್ನು ನೋಡಿದ್ದಾನೆ. ನಂದು ಹೋದ ಜನ್ಮದಲ್ಲಿ ನೋಡಿ ಮುಗಿಸಿರ್ಬೇಕು, ಹಾಗಾಗಿ ಅದರ ಅಂಟು ಜಾಸ್ತಿ ತಾಗ್ಲಿಲ್ಲ. ಮತ್ತೆ ಈ ಮಮಕಾರ ಸೆಂಟಿಮೆಂಟ್ ಎಲ್ಲ ಸಣ್ಣಲ್ಲಿ ತಾಗ್ಲಿಲ್ಲ. ಯಾಕೆ ಅದೊಂದು ಹುಚ್ಚು ಅನ್ಸುತ್ತೆ, ಹುಟ್ಟಿದಾಗ ಜೋರು ನಗಾಡೋದು, ಮಗು ಅಳ್ತಾ ಇರುತ್ತೆ, ಬಂದಲ್ಲ ಗ್ರಾಚಾರ ಅಂತ ಹೇಳಿ ಉಳಿದವರೆಲ್ಲ ನಗಾಡ್ತಿರ್ತಾರೆ. ಸತ್ತಾಗ ಸತ್ತವ್ರು ನಗಾಡ್ತಿರ್ತಾರೆ, ತಪ್ಪಿಸ್ಕೊಂಡೆ ನಾನು ಇದರಿಂದ ಅಂತ. ಉಳಿದವ್ರು ಅಳ್ತಾ ಇರ್ತಾರೆ. ಈ ಎರಡು ಸಾಕಲ್ಲ ವೈರಾಗ್ಯ ಬರಲಿಕ್ಕೆ. ಅದನ್ನೇ ಓಶೋರ್ ಹೇಳ್ತಾರೆ, ಡೆತ್ ಇಸ್ ಸೆಲೆಬ್ರೇಷನ್ ತರ. ನೀವು ಹೇಳ್ತಿರೋ ಸಂಸಾರವನ್ನ ಹೈಟೆಕ್ ಡ್ರಾಮಾ ಅಂತಾನು ಹೇಳ್ಬೋದು. ಅರ್ಥ ಇಲ್ಲದೆ ಅಂಟಿಸ್ಕೊಳ್ತಾ ನೋಡಿ, ಅರ್ಥ ಇಟ್ಕೊಂಡು ಸಂಸಾರಕ್ಕೆ ಹೋದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಂದೇ ವಿಷನ್, ಸಮಾನ ಮನಸ್ಥಿತಿ, ಸಮಾನ ಭಾವನೆ, ಸಮಾನ ಚಿಂತನೆ, ಇದೇ ಇಟ್ಕೊಂಡು ಹೋದ್ರೆ ಮನೆ ದೇವಸ್ಥಾನ. ಆ ಸಂಸಾರಕ್ಕೆ ಧ್ಯಾನ, ಧ್ಯಾನ ಅಂದ್ರೆ ನಮ್ಮಲ್ಲೊಂದು ಭಯ ಉಂಟು ಕಾವಿ ಉಡೋದು. ಧ್ಯಾನ ಅನ್ನೋದು ಅವನ ಮಾನಸಿಕ ಶಾಂತಿ, ಮನಸ್ಸನ್ನ ಮೂಲಕ್ಕೆ ತಗೊಂಡು ಹೋಗೋದು, ಮನಸ್ಸನ್ನು ಬುದ್ಧಿಯಲ್ಲಿ ಲಯ ಮಾಡೋದು, ನಾಲೆಡ್ಜಲ್ಲಿ, ನಾಲೆಡ್ಜನ್ನು ಮೆಮೊರಿಯಲ್ಲಿ ಲಯ ಮಾಡೋದು, ಚಿತ್ತದಲ್ಲಿ. ಚಿತ್ತವನ್ನು ಈಗೋ ಅಹಂಕಾರ ಕಾರಣ ಶರೀರದಲ್ಲಿ ಲಯ ಮಾಡೋದು. ಸೂಕ್ಷ್ಮ ಶರೀರ ದಟ್ಟಿದ ಮೇಲೆ ಕಾರಣ, ಈ ಮೂರೂ ಶರೀರ ಲಯ ಆದಾಗ ಅವನು ಬೆಳಕಾಗ್ತಾನೆ. ಅವನಿಗೆ ಉಪಾಧಿಗಳಿರುವುದಿಲ್ಲ, ನೋ ಲಿಮಿಟೆಡ್. ಈ ಮೈಕನ್ನು ಒಡೆದು ಹಾಕಿದ ಮೇಲೆ ಕರೆಂಟ್ ಲಿಬ್ರೇಟ್ ಆಯಿತು. ಸೋಲ್ ಅನ್ನೋದು ಕರೆಂಟ್. ಈ ಮೈಕ್ ಕೊಟ್ಟ ತಕ್ಷಣ ಕರೆಂಟ್ ಸಾಯಲಿಲ್ಲ. ಕರೆಂಟನ್ನು ಸಾಯಿಸುವುದೇ ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮವನ್ನು ಲಯ ಮಾಡಿದರೆ ಐಕ್ಯತೆ, ಜೀವಾತ್ಮ ತನ್ನನ್ನು ಬಸ್ಟ್ ಮಾಡಿಕೊಂಡು ಯೂನಿವರ್ಸ್ ಆಗುವುದು ಆತ್ಮಜ್ಞಾನ. ಹಾಗಾದರೆ ಒಂದು ಪ್ರಶ್ನೆ, ನಾವು ಹೇಳಿದ್ರಿ ಧ್ಯಾನಕ್ಕೆ ಯಾವ ವೇಷಭೂಷಣದ ಅಗತ್ಯವಿಲ್ಲ ಅಂತ, ಅದೇ ಸತ್ಯ. ಅದಕ್ಕೆ ಪತ್ರಿಜೋರು ಯಾವಾಗಲಿರುತ್ತೆ, ಸತ್ಯ ಯಾವಾಗಲೂ ಸಹಜವಾಗಿರುತ್ತೆ, ಸರಳವಾಗಿರುತ್ತೆ ಅಂತ. ಅದನ್ನು ನಾನು ತಮ್ಮಲ್ಲಿ ಕಂಡೆ, ಭಾಳ ಖುಷಿ ಆಯಿತು. ಹಾಗಿದ್ಮೇಲೆ ತಾವೇ ಹೇಳಿದ್ರಿ ಯಾವುದೇ ಒಂದು ಈ ಒಂದು ವೈರಾಗ್ಯ ಬೇಡ, ನನ್ನ ಶೋಧನೆಗೆ ನನ್ನನ್ನು ನಾನು ತಿಳ್ಕೊಳಕ್ಕೆ ಯಾವ ವೈರಾಗ್ಯ ಆಗತ್ತೇ ಇಲ್ಲ. ಎಸ್, ಕರೆಕ್ಟು. ಹಾಗಿದ್ದಲ್ಲಿ ಒಂದು ಪ್ರಶ್ನೆ, ತಾವ್ಯಾಕೆ ವಿವಾಹದ ಕಡೆ ಒಲವು ಮಾಡಲಿಲ್ಲ? ಏನಾಗಿದೆ, ಒಂದು ನನ್ನ ಮೆಂಟಾಲಿಟಿಯ ದಾರಿಗೆ ಅಥವಾ ನನ್ನ ಸ್ಪೀಡಿಗೆ, ನಾನು ನನ್ನ ಕೆಲಸ, ನಾನು ಗುರುಗಳಾಗೋಕ್ಕಿಂತ ಮಠ ಕಟ್ಟೋಕ್ಕಿಂತ ಅಥವಾ ಅವಧೂತ ಅನ್ನೋ ಶಬ್ದವನ್ನು ಪೂರ್ಣ ಮಟ್ಟಿಗೆ ನನಗೆ ಆರೋಪ ಮಾಡಿಕೊಳ್ಳಿಕ್ಕೆ ಇಷ್ಟ ಇಲ್ಲ. ಯಾರೋ ಕೇಳಿದ್ರೆ ಹಾಗಾದ್ರೆ ಅದೊಂದು ಚಾನೆಲ್ ಉಂಟಲ್ಲ ಅಂತ ನಾನು ಹೇಳಿ, ನಮ್ಮ ಪ್ರವಚನವನ್ನು ಏನಾರೊಂದು ಇದರಲ್ಲಿ ಹಾಕಬೇಕು. ಅವಧೂತ ಅನ್ನೋದು ದತ್ತಪಂಥದ ಮೂಲ ಹೆಸರು. ಇಲ್ಲಿ ಆರಾಧ್ಯ ದೇವರ ದತ್ತಾತ್ರೇಯರಾದ್ರಿಂದ ಅವನಿಗೆ ಅವಧೂತ ಪಂಥ, ಆರೂಢ ಪಂಥ, ಅಘೋರ ಪಂಥ, ಪರಮಹಂಸ ಪಂಥ, ಈ 18 ಪಂಥಗಳಿದೆ. 18 ಪಂಥಕ್ಕೂ ಆದಿಗುರು ಅಂಥೇಳಿ ದತ್ತಾತ್ರೇಯರನ್ನು ಹೇಳ್ತಾರೆ. ಅಂದರೆ ನಿರ್ಗುಣ ಬ್ರಹ್ಮ, ನಿರ್ಗುಣವನ್ನು ತಿಳಿಯಲಿಕ್ಕೆ ಸಗುಣದ ಅವಶ್ಯಕತೆ ಇದೆ. ಆ ನಿರ್ಗುಣವೇ ಶಂಕರಾಚಾರ್ಯರಾಗಿ, ಅಲ್ಲಮಾಗಿ, ಬಸವಣ್ಣಾಗಿ, ನಾನಾ ಸಂತರಾಗಿ. ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಇರ್ಬೋದು, ಕ್ವಾಲಿಟಿ ಒಂದೇ. ಪೂರ್ಣಾವತಾರ, ಅಂಶಾವತಾರ, ಯುಗಾವತಾರ, ಅವತಾರದಲ್ಲಿ ಸಬ್ ಡಿವಿಷನ್ಸ್ ಉಂಟು. ಎಲ್ಲ ಪಾಠ ಮಾಡಿದ್ದು ಕಾಲೇಜು ಒಂದೇ ಅಲ್ವಾ. ಪ್ರಿನ್ಸಿಪಲ್ ಇದ್ದಾರೆ, ಲೆಕ್ಚರ್ ಇದ್ದಾರೆ, ಪ್ಯೂನ್ ಇದ್ದಾರೆ, ಫ್ಯಾಕಲ್ಟಿ ಇದ್ದಾರೆ, ಟೆಂಪ್ರವರಿಗೆ ಬಂದು ಹೋಗೋರು ಇದ್ದಾರೆ. ಸೊ ಈ ಥರ ಆಧ್ಯಾತ್ಮದಲ್ಲೂ ಸುಮಾರು ಲೆಕ್ಚರ್ಸ್ಗಳಿದ್ದಾರೆ. ಯಾರಿಗೆ ಪೂರ್ಣ ಜ್ಞಾನ ಬೇಕು, ಡಾಕ್ಟರೇಟ್ ಬೇಕು, ಅದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಅಂದ್ಕೊಳ್ಳುವ, ಅದು ಚಾನ್ಸಿಲರೇ ಕೊಡ್ಬೇಕು, ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಚಾನ್ಸಿಲಲ್ಲಿ ಸೈನ್ ಇಲ್ಲದೆ ಪ್ಯೂನ್ ಸೈನ್ ಹಾಕಿದರೆ, ಲೆಕ್ಚರ್ ಸೈನ್ ಹಾಕಿದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅದರದ್ದೇ ಆದ ಒಬ್ಬ ಪಿ ಎಚ್ ಡಿ ಮಾಡಿದವನು ಇರ್ತಾನೆ, ಅವನಿಗೆ ಪರಬ್ರಹ್ಮ ಅಂತ ಹೇಳ್ತಾನೆ. ಸೊ ಆ ಪರಬ್ರಹ್ಮದ ಹೆಸರನ್ನು, ಪರಬ್ರಹ್ಮನಿಗೆ ಹೆಸರಿಡ್ಲಿಕ್ಕೆ ಹೋದಾಗ ಅವನಿಗೆ ಅವಧೂತ ಅಂತ ಹೇಳ್ತಾರೆ. ಆರು ಲಕ್ಷಣದಿಂದ ಕೂಡಿರುವುದು ಅಂತ, ಮಹಾವೈರಾಗ್ಯ, ಷಡ್ಗುಣ ಅಂತ ಹೇಳ್ತಾರೆ. ಅದು ಷಡ್ಗುಣ ಅಂದರೆ ಕಾಮಕ್ರೋಧ ಮದ ಮಾತ್ಸರ್ಯ ಅಲ್ಲ.
ಅವನಲ್ಲಿ ಷಟ್ ಸಂಪತ್ತು ಅಂತ ಹೇಳ್ತಾರೆ ಈ ಮಹಾ ಐಶ್ವರ್ಯ ಮಹಾಜ್ಞಾನ ಮಹಾವೈರಾಗ್ಯ ಹಾಗಾಗಿ ಈ ದತ್ತಾತ್ರೇಯರ ಅವತಾರ ತಗೊಂಡ್ರು ಶ್ರೀಪಾದ ವಲ್ಲಭರು ಮನೆಯಲ್ಲಿದ್ದರು ತಪಸ್ಸು ಸಣ್ಣಲ್ಲೇ ಶುರು ಮಾಡಿದರು ಆಭರಣ ಹಾಕ್ತಿದ್ರು ರಾಜಂತರ ದರ್ಬಾರ್ ಮಾಡ್ತಿದ್ರು ಗುರುವಾರದ ದಿನ ಜ್ಞಾನ ಉಪದೇಶ ಮಾಡ್ತಿದ್ರು ಅದೇ ದತ್ತಾತ್ರೇಯರು ಗಾಣಗಾಪುರದಲ್ಲಿ ನರಸಿಂಹ ಸರಸ್ವತಿಯಾಗಿ ಸನ್ಯಾಸ ಧರ್ಮವನ್ನು ಹೇಳಿಕೊಟ್ರು ಅಲ್ವಾ ಬಸವಣ್ಣ ಗೃಹಸ್ಥ ರಾಯರು ಗೃಹಸ್ಥ ಸನ್ಯಾಸಿ ಇಬ್ಬರು ಮಾಡಿದ್ದು ಭಕ್ತಿಯದ ಕೆಲಸನೇ ಒಬ್ಬ ವೈಷ್ಣವ ತತ್ವ ಹಿಡ್ಕೊಂಡು ಹೊರಟರು ಇನ್ನೊಬ್ಬರು ಶೈವ ತತ್ವ ಹಿಡ್ಕೊಂಡು ಹೊರಟರು ಮೂಲ ಒಂದೇ ಹಾಗಾಗಿ ನೀವು ಕೇಳಿದ ಪ್ರಶ್ನೆ ಒಬ್ಬ ಒಂದು ಜೀವನಕ್ಕೆ ಹೊರಡಬೇಕಾದ್ರೆ ಯಾರಿಗೆ ಪರಮಾತ್ಮ ಸಿಕ್ಕಿದ ಮೇಲೆ ಪ್ರಾಪಂಚಿಕದ ಕಡೆ ಮನಸ್ಸು ಹೋಗಲ್ಲ ಒಬ್ಬರಿಗೆ ವಜ್ರ ಇಟ್ಟಿರ್ತಾನೆ ಒಂದು ಕಡೆ ಈಗ ಪ್ರಾಪಂಚದಲ್ಲಿ ಇರುವುದೇನು ಪಾರ್ಟಿ ಪೆಗ್ಗು ಹೆಣ್ಣು ಮಣ್ಣು ಐಡೆಂಟಿಟಿ ಅಧಿಕಾರ ಈ ನಾಲ್ಕು ಬಿಟ್ಟು ಬೇರೆ ಅಂತಿಲ್ಲ ರೂಪ ಬದಲಾಯಿಸಿ ಆ ನಾಲ್ಕೇ ಬರುತ್ತೆ ಈ ನಾಲ್ಕನ್ನು ಗಟ್ಟಿ ಹಿಡ್ಕೊಳ್ಳೋದು ಯಾಕೆ ಮನುಷ್ಯ ಸಾವಿನ ಭಯದಿಂದ ನನಗೆ ಯಾರಿಲ್ಲ ಮೀರನಿಗೂ ಇದೆಲ್ಲ ಇತ್ತು ಮೀರನಿಗೆ ಒಂದು ಗಟ್ಟಿ ಆಯಿತು ನನಗೆ ಕೃಷ್ಣ ಇನ್ನು ಗಂಡ ಕನಕದಾಸರಿಗೂ ಒಂದು ಗಟ್ಟಿ ಆಯಿತು ಆದಿಕೇಶವ ನನಗಿನ್ನೆಲ್ಲ ಅಲ್ವಾ ಆ ರಾಮಕೃಷ್ಣ ಪರಮಹಂಸರಿಗೂ ಒಂದು ಗಟ್ಟಿ ಆಯಿತು ಇನ್ನು ಕಾಳಿಯೇ ಇಲ್ಲ ಶಂಕರಾಚಾರ್ಯರಿಗೂ ಒಂದು ಗಟ್ಟಿ ಆಯಿತು ಚಂದ್ರಮೌಳೇಶ್ವರನೇ ಇಲ್ಲ ಹಾಗೆ ನನಗೆ ಹೆಸರಿಲ್ಲ ಭಗವಂತನಿಗೆ ಹೆಸರಿಲ್ಲ ಅನ್ನೋದು ನನ್ನ ನಂಬಿಕೆ ಹೆಸರಿಟ್ಟಿದ್ದು ನಾವೇ ಆ ಹೆಸರಿಲ್ಲದವನೊಬ್ಬ ಇದ್ದಾನೆ ಇಡೀ ಸೃಷ್ಟಿಗೆ ಕಾರಣ ಆದವನು ಅವನನ್ನು ಹುಡುಕಾಟಕ್ಕೆ ಹೋಗ್ತಾ ಇನ್ನೊಂದು ಇನ್ನೊಬ್ಬರ ಒಂದು ಭಾವನೆಯನ್ನು ಸುತ್ತ ಕಟ್ಕೊಳ್ಳೋದಂತೆ ಇನ್ನೊಂದು ಭಾವನೆ ಆಬ್ಸ್ಟೇಕಲ್ ಅಂತ ಹೇಳಲ್ಲ ಯಾ ಒಂದು ಹೆಣ್ಣಿಗೆ ಏನೂ ಒಂದಿಷ್ಟು ಆಸೆಗಳಿರುತ್ತೆ ಒಬ್ಬ ಶೋಧನೆಗೆ ಎಲ್ಲರೂ ಶಾರದಮ್ಮ ಇದ್ದಾಗಿರುವುದಿಲ್ಲ ನಾನು ನಿನ್ನೆ ಯಾರೋ ಕೇಳಿದ್ರಿ ಈ ಪ್ರಶ್ನೆಯನ್ನು ಗುರುಜಿ ಆಧ್ಯಾತ್ಮಕ್ಕೆ ಮದುವೆ ಅಡ್ಡ ಯಾವ ಕಾರಣಕ್ಕೂ ಅಲ್ಲ ಮದುವೆ ಆಗಬೇಕಾದ್ರೆ ಆ ಹುಡುಗಿಗೆ ಹೇಳಬೇಕು ನನ್ನ ದಾರಿ ಗೃಹಸ್ಥವೂ ಹೌದು ಸತ್ಯ ತಿಳ್ಕೊಳ್ಳೋ ಹಾದಿಯೂ ಹೌದು ಇಬ್ಬರು ಒಂದೇ ಲೆವೆಲಲ್ಲಿ ಹೆಜ್ಜೆ ಇಟ್ಟರೆ ಮುಕ್ತವಾಗಿ ಹೆಜ್ಜೆ ಇಟ್ಟರೆ ಕುಸ್ತಿ ಗಲಾಟೆ ಇಲ್ಲ ಇಲ್ಲ ಡೈವರ್ಸ್ ಫಿಕ್ಸ್ ಸೊ ನನ್ನ ಕೆಲಸಗಳ ಮಧ್ಯೆ ಇದಕ್ಕೆಲ್ಲ ಅಂಟಿರಲಿಲ್ಲ ಸಣ್ಣಲ್ಲಿಂದ ಅವರೆಲ್ಲ ಬರಬಾರ್ದು ಬಂದು ಹೋಗಬಾರ್ದು ಅಥವಾ ಒಂದು ಬಂಧನ ಅಂತ ಹೇಳ್ತಿಲ್ಲ ಸುಮಾರು ಸಮಯ ಅದಕ್ಕೆ ಕೊಡ್ತಾ ಕೂರಬೇಕಾಗುತ್ತೆ ಅದರ ಹಿಂದೆ ಅದೇ ಮೆಂಟಾಲಿಟಿ ಇಲ್ಲದ ಮನೆ ಪರಿ ಮನಸ್ಥಿತಿ ಇರೋ ಅಥವಾ ಒಂದು ಹೆಣ್ಣು ಜೀವನಕ್ಕೆ ಬಂದರೆ ಯಾಕೆ ಮನಸ್ಸು ಒಳಗೆ ಹೊಕ್ಕಿ ನೋಡಲಿಕ್ಕಾಗಲ್ಲ ಆ ಭಾವನೆಗೂ ನೋವು ಮಾಡಬೇಕು ಮತ್ತು ಆ ಮನಸ್ಥಿತಿ ಎಲ್ಲರೂ ಹಿಡಿ ಹಿಡಿತಾರೆ ಅಂತ ಗ್ಯಾರಂಟಿ ಇರಲ್ಲ ಅಲ್ವಾ ಈಗ ನನ್ನ ಕಾಲೇಜಸ್ಸಲ್ಲಾಗಲಿ ಎಷ್ಟೋ ಜನ ಏನು ಲವ್ ಸ್ಟೋರೀಸ್ ಆ ಸರ್ಕಸ್ ಎಲ್ಲ ನೋಡಿ ದಾಟದವ್ರನ್ನ ನಾವು ಅವರನ್ನೆಲ್ಲ ಒಂದು ಪ್ರಶ್ನೆ ಅದನ್ನು ವಿದ್ಯೆ ಅಂತ ನೋಡಿದವನ್ನ ಈ ಜಗತ್ತಲ್ಲಿರೋ ಸರ್ವವನ್ನೂ ವಿದ್ಯೆ ಅಂತ ನೋಡಿದ ಆ ವಿದ್ಯೆ ಅಲ್ಲಿ ಮನಸ್ಸಿನ ಮೂಮೆಂಟನ್ನು ಅಬ್ಸರ್ವ್ ಮಾಡ್ತಾ ಇದ್ದವನು ವಸ್ತುಗಳಿಗೆ ನಾನು ಅಂಟಿಲ್ಲ ವಾಸ್ತವ ಸತ್ಯ ಏನಿದೆ ಆ ವಸ್ತು ಹಿಂದೆ ಈಗ ನಾಲಿಗೆ ರುಚಿ ಅದನ್ನು ಅನುಭವದಿಂದ ನೋಡ್ತಾ ಹೋದೆ ಅದೇನು ಯಾಕೆ ಅಂಟಿದೆ ಅದಕ್ಕೆ ಇದಕ್ಕೆ ಮಸಾಲೆ ಪೂರಿ ಅಂದರೆ ಇಷ್ಟ ಇತ್ತು KFC ಅಂದರೆ ಇಷ್ಟ ಇತ್ತು ಅದು ಯಾಕೆ ಇದಕ್ಕೆ ಅಂಟ್ಕೊಂಡಿದೆ ಈ ಮನಸ್ಥಿತಿ ಇದನ್ನು ದಾಟಿದರೆ ಏನುಂಟು ಇದಕ್ಕೆ ಇಷ್ಟೇ ಜೀವನ ಅಂತ ಮನುಷ್ಯ ಪ್ರಶ್ನೆ ಹಾಕ್ಕೊಳ್ಳಿ ಆ ಪ್ರಶ್ನೆ ಗಟ್ಟಿ ಪ್ರಶ್ನೆ ಆಗಲಿ ಅವನಿಗೆ ಬೇರೆ ಅಂಟ್ಲಿಕ್ಕೆ ಸಾಧ್ಯ ಇಲ್ಲ ಬುದ್ಧನಿಗೆ ಅಂಟಿತ್ತು ಈ ಪ್ರಶ್ನೆ ಬುದ್ಧನಿಗೆ ಅನ್ನಿಸ್ತು ದಿನ ಆಳ್ಬೇಕಂತ ದಿನ ಹುಷಾರಿಲ್ಲ ಆಗ್ತದೆ ಕುಸ್ತಿ ಆಗುತ್ತೆ ಬೇಕಾಗಿದೆ ಅಲ್ಲ ಅವನನ್ನು ಅವನು ಶೋಧನೆ ಮಾಡಿ ಬುದ್ಧ ಎಲ್ಲೂ ಹೊರಗೆ ಹುಡುಕ್ಲಿಲ್ಲ ಒಳಗೆ ಬಂದು ಪ್ರಶ್ನೆ ಅವನಿಗೆ ಈ ಮೂರು ಪ್ರಶ್ನೆ ಅವನಿಗೆ ಕ್ವಶನಿಗೆ ಆನ್ಸರ್ ಸಿಗೋತಂಗೆ ನಿದ್ದೆ ಬರ್ತಿರ್ಲಿಲ್ಲ ಅಲ್ವಾ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಶಾರ್ಟ್ ಆಗುತ್ತೆ ಬಾಂಬ್ ಇಡ್ತಾರೆ ಅಂದರೆ ಮಲಗ್ತಾನ ಇಲ್ಲ ದೊಡ್ಡ ಭಯ ಅಡ್ಡ ಬರಬೇಕು ಇಲ್ಲ ದೊಡ್ಡ ಪ್ರಶ್ನೆ ಬರಬೇಕು ನನ್ನ ಜೀವನದಲ್ಲಿ ದೊಡ್ಡ ಭಯ ಬರಲಿಲ್ಲ ದೊಡ್ಡ ಪ್ರಶ್ನೆ ಬಂತು ಭಗವಂತ ಅಂದರೆ ಏನು ಭಗವಂತ ಹೇಗೆ ಬದುಕ್ತಾನೆ ಮಾನವ ಮಾಧವ ಆಗಲಿಕ್ಕಾಗತ್ತೆ ಯಾಕೆ ಹ್ಯುಮ್ಯಾನಿಟಿಯ ದೊಡ್ಡ ಡಿವೈನಿಟಿಯ ದೊಡ್ಡ ಸ್ಥಿತಿ ಹ್ಯುಮ್ಯಾನಿಟಿ ಅಥವಾ ಹ್ಯುಮ್ಯಾನಿಟಿಯ ದೊಡ್ಡ ಸ್ಥಿತಿ ಡಿವೈನಿಟಿ ಮನುಷ್ಯ ತನ್ನ ಹೃದಯವನ್ನು ಬ್ರಾಡ್ ಮಾಡಿ ಆಕಾಶ ತತ್ವಕ್ಕೆ ತಗೊಂಡು ಹೋದರೆ ಅದೇ ಚಿದಂಬರ ಅವನನ್ನು ನ್ಯಾರೋ ಮಾಡಿದರೆ ಅವನು ಸಂಸಾರಿ ಅವನನ್ನು ಬ್ರಾಡ್ ಮಾಡಿದರೆ ಸನ್ಯಾಸಿ ಈಗೇನು ನಾನು ಸನ್ಯಾಸಿ ಸಂಸಾರಿ ಇಡೀ ಜಗತ್ತು ನನ್ನ ಮನೆ ನಾನು ನನ್ನನ್ನು ನಾಲ್ಕು ಗೋಡೆ ಮನೆಗೆ ಅಪ್ಲೈ ಮಾಡಿಕೊಂಡಿದ್ರೆ ಒಂದು ಫಿಲಿಪ್ ಬಲ್ಪ್ ಆಗ್ತಿದ್ದೆ
ಈಗ ಸೂರ್ಯ ಅದೆಷ್ಟಿ ಹಾಗಾದರೆ ನಿಮ್ಮ ಐಡೆಂಟಿಟಿ ಏನು ಜಗತ್ತಲ್ಲಿ ಪ್ಲಾಟ್ಫಾರ್ಮ್ ನನ್ನ ಐಡೆಂಟಿಟಿ ಇಸ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಲಾರ್ಡ್ ಪ್ಯೂರಿಫಿಕೇಷನ್ ಆಗಬೇಕು ಪ್ಯೂರಿಫಿಕೇಷನ್ ಆಗೋದು ಹೇಗೆ ಇಂಪ್ಯೂರ್ ಆಗಿದೆಯಾಗೆ ಸ್ವಾರ್ಥ ಕರ್ಮ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಬರೀ ಇದರಲ್ಲೇ ಫಸ್ಟು ನಾನೇ ನನ್ನ ಸುಖ ನನ್ನದು ಸೇಫ್ಟಿಯಲ್ಲಿ ಮುಳುಗಿದರೆ ಅದು ಸ್ವಾರ್ಥ ಕರ್ಮ ಹಾಗೆ ಅಂತ ಯಾಕೆ ಅಂತೀರಾ ಒಬ್ಬ ಸೀತೆ ರಾಮನಿಗೆ ಅಡ್ಜಸ್ಟ್ ಆದ್ರೆ ಇದ್ರು ಇಬ್ಬರು ಸಾಧನಾಧಾರಿ ಭರತ ಅಡ್ಜಸ್ಟ್ ಆದ ಎಲ್ಲರೂ ಹಾಗೇ ಇರ್ತಾರೆ ಅನ್ನೋದು ತಪ್ಪಾಗ್ತದೆ ಬಂದು ನಾನು ನನ್ನ ಲೈಫಲ್ಲಿ ಬಂದ ಕಾಲೇಜ್ ಡೇಸಲ್ಲಿ ಬಂದ ಎಲ್ಲ ಏನು ಸಂಗಾತಿ ಆಗಬೇಕು ಅಂತ ಇದ್ದವರಿಗೆಲ್ಲ ನೇರ ಪ್ರಶ್ನೆ ಹಾಕಿದ್ದೆ ನಿಮಗೆ ಹಳ್ಳಿಲಿ ಹೋಗಿ ಸೇವೆ ಮಾಡಲಿಕ್ಕೆ ಇಷ್ಟ ಇದೆಯಾ ಬೆಬ್ಬೆ ಬೆಬ್ಬೆ ಬೆ ಅಂತ ಅರ್ಥ ಉತ್ತರ ಬಂತು ಅಂದರೆ ಅರ್ಥ ಏನು ನಾವು ಅದಕ್ಕೆ ರೆಡಿ ಇಲ್ಲ ಮತ್ತು ಒಂದು ತನ್ನನ್ನು ತಾನು ತ್ರಿಕರಣವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಳ್ಳಿಕ್ಕೆ ಹೊರಟವನಿಗೆ ಇನ್ನೊಂದಿಷ್ಟು ಅಟ್ಯಾಚ್ಮೆಂಟ್ ಕಟ್ಕೊಳ್ಳೋದು ಈ ಹಗ್ಗ ಸುತ್ತಕೊಳ್ಳೋದು ಅಂತ ಹೇಳಿದಾಗ ಹಗ್ಗ ನಮಗೆ ನಮ್ಮ ಮೆಂಟಾಲಿಟಿಯೇ ಹಗ್ಗವೇ ಆಗಿದ್ರೆ ಈಗ ರಾಯರ ಹೆಂಡತಿ ಸುಸೈಡ್ ಮಾಡಿಕೊಂಡ್ರು ರಾಯರು ಸಿಗಲಿಲ್ಲ ಅಂತ ಅಲ್ವಾ ರಾಮಕೃಷ್ಣ ಪರಮಹಂಸರ ಹೆಂಡತಿ ಹಾಗೆ ಮಾಡಲಿಲ್ಲ ಅಂತ ಅಂತ ಅವಳು ಸಾಧನೆಗೆ ಇಳು ಗಂಡನನ್ನು ಕಾಮಕ್ಕೆ ಇಳಿಲಿಲ್ಲ ಪ್ರೇಮಕ್ಕೆ ತಂದವಳು ಎರಡು ಥರ ಇದೆ ಅವರು ಕೇಳ್ತಾರೆ ನಿನಗೆ ನನ್ನಿಂದ ಹುಟ್ಟೋ ಒಂದು ಮಗು ಬೇಕಾ ಜಗತ್ತೆಲ್ಲ ನಿನ್ನ ತಾಯಿಯನ್ನು ಬೇಕಾ ಅಂತ ಅವರಿಗೊಂದು ಮಗು ಸಿಕ್ತು ವಿವೇಕಾನಂದ ಅಂತ ಒಂದು ಮಗು ಸಿಕ್ತು ಸೊ ಈ ಎಲ್ಲವನ್ನ ಎಲ್ಲ ಸಾಧಕರ ಸಕ್ಸಸ್ ರೇಟು ಫೇಲ್ಯೂರ್ ಕೇಸನ್ನು ಇದು ಅಧ್ಯಯನ ಮಾಡಿ ಹಾಗಾಗಿ ನಾನು ತುಂಬ ಅಲ್ಲಮರ ಸಿದ್ಧಾಂತವನ್ನು ಒಪ್ಪವನು ಎಲ್ಲವನ್ನ ಅಲ್ಲಗಳೆಯದು ಅಂತ ಕೊನೆಗೆ ತನ್ನನ್ನು ಅಲ್ ತಾನೇ ಸತ್ಯ ಅಲ್ಲ ಅಂತ ಅಲ್ಲಗೆಳೆದವನಿಗೆ ತನ್ನ ಸುತ್ತ ಅವಶ್ಯಕತೆ ಇಲ್ಲ ಅಂತ ಕಾಣಿತು ಅದಕ್ಕೆ ಅದಕ್ಕೆ ಭಾರಿ ಅಂಟ್ಕೊಳಕ್ಕೆ ಹೋಗಿಲ್ಲ ಯಾಕೆ ಮಾಡೋ ಕೆಲಸ ಸುಮಾರಿದೆ ಯಾಕೆ ಇದಕ್ಕೆ ಸಣ್ಣಲ್ಲೇ ಮನೆ ಜವಾಬ್ದಾರಿ ಇರಲಿಲ್ಲ ನೀನು ಮಗ ನೀನು ನೋಡ್ಕೊಳ್ಬೇಕು ತಕ್ಕ ಮಟ್ಟಿಗೆ ಅವರೆಲ್ಲ ಆರಾಮಿದ್ರು ಹಾಗಾಗಿ ಉಳಿದ ಟೈಮ್ ಸುಮ್ಮನೆ ವೇಸ್ಟ್ ಮಾಡೋದು ಬದಲು ದೇಶಕ್ಕೆ ಅರ್ಪಣೆ ಮಾಡಬೇಕು ಜೊತೆಗೆ ಆತ್ಮಜ್ಞಾನವೂ ಆಗಬೇಕು ನಾಲ್ಕೈದು ಋಣ ಹೇಳ್ತೀನಿ ನಾನು ಯಾವಾಗಲೂ ಮಾತೃಋಣ ಪಿತೃಋಣ ದೇವಋಣ ಗುರುಋಣ ದೇಶಋಣ ನೆಕ್ಸ್ಟ್ ಈ ಐದನ್ನು ಪ್ರತಿ ವ್ಯಕ್ತಿಯೂ ತೀರಿಸಬೇಕು ಅಲ್ವಾ ನಾನು ಸನ್ಯಾಸಕ್ಕೆ ಹಿಮಾಲಯಕ್ಕೆ ಸಣ್ಣಲ್ಲಿ ಹೊರಡಬೇಕು ಅಂತ ಹುಚ್ಚಿತ್ತು ಅಲ್ಲೋಗಿ ತಪಸ್ಸು ಮಾಡಬೇಕು ಸುಮ್ಮನೆ ಇರಬೇಕು ತನ್ನೊಳಗೆ ತಾನು ಆನಂದವಾಗಿರಬೇಕು ಅಂತ ಅಮ್ಮ ಹೇಳಿದ್ರೆ ಅವಾಗ ಓ ನೀನು ಹೋದರೆ ಮಾತೃ ತಾಯಿಗೆ ಯಾಕೆ ನೋವು ಮಾಡಬೇಕು ಅವಳಿಗೆ ಹೇಳಿದೆ ನಾನು ನನ್ನ ಸಾಧನೆಯಲ್ಲಿ ಮಾಡ್ತೀನಿ ನೀನು ಸಾಧನೆ ಮಾಡಿ ಹ್ಞೂ ಅಂದ್ಲು ಅವಳು ಸಾಧನೆ ಮಾಡಿ ಅವಳು ಆಫೀಸಿಗೆ ಹೋಗ್ತಿದ್ಲು ಚಕ್ರ ಉಪಾಸನೆ ಮಾಡ್ತಾ ನಾನು ನನ್ನ ಸ್ಕೂಲಿಗೆ ಹೋಗ್ತಿದ್ವಿ ಸಾಧನೆ ಅಂದರೆ 24 ಗಂಟೆ ಸಾಧನೆ ಮಾಡೋದಲ್ಲ ಅದಕ್ಕೊಂದು ಸಮಯ ಇಟ್ಕೊಳ್ಳೋದು ಆ ಸಮಯವನ್ನು ನಿಷ್ಠೆ ಇಟ್ಟು ಮಾಡೋದು ಯಾವಾಗ ಅದು ಲಿಮಿಟ್ ಕ್ರಾಸ್ ಆಗ್ತದೆ ಭಗವಂತ ಉಳಿದ ವ್ಯವಸ್ಥೆ ಜವಾಬ್ದಾರಿಯಿಂದ ಬಿಡಿಸಿ ಪೂರ್ಣ ಅದಕ್ಕೆ ಕೊಡ್ತಾನೆ ಯಾವಾಗ ಲೆಕ್ಚರಿಗೆ ಗೊತ್ತಾಗ್ತದೆ ಇವನು ರ್ಯಾಂಕ್ ಹೋಲ್ಡರು ಅಥವಾ PhD ಮಾಡ್ತಾನೆ ಅವನು ಸ್ಪೆಷಲ್ ಕೋಚಿಂಗಿಗೆ ವ್ಯವಸ್ಥೆ ಮಾಡ್ತಾರೆ ಅಲ್ವಾ ಆಯಾ ಜ್ಞಾನಗಳಿಗೆ ಅನುಗುಣವಾಗಿ ಆಯಾ ಗುರುವೇ ವ್ಯವಸ್ಥೆ ಮಾಡ್ತಾನೆ ನಾನು ಹೇಳೋದು ಭಗವಂತ ಉದ್ಧಾರ ಮಾಡಲ್ಲ ಅಂತ ನಮ್ಮ ಪ್ರಿಪರೇಷನ್ ಇಲ್ಲ ಅಂತ ಒಪ್ಕೊಳ್ಳಿ ನೀನು ಫುಲ್ಲಿ ಪ್ರಿಪೇರ್ಡ್ ಆದರೆ ಅಕ್ಕ ಮಹಾದೇವಿಗೆ ದಿಗಂಬರಿಯಾಗಿ ಹೊರಡಬೇಕಾದ್ರೆ ಯಾರ ಧೈರ್ಯ ಶಿವನ ಧೈರ್ಯ ಅವಳಿಗೆ ಶಿವನ ಜ್ಞಾನ ಆಗ ಅವಳು ಹಾಗೆ ಹೊರಟಿದ್ದು ನಾನು ದೇಹ ಅಲ್ಲ ಅಂತ ಆ ಪ್ರಿಪೇರ್ ಮಾಡಿದ್ಯಾರು ಪ್ರಕೃತಿ ಯಾರು ಪ್ರಕೃತಿ ಶಕ್ತಿ ಆದಿಶಕ್ತಿ ಅವನ ಅರ್ಧಾಂಗಿ ಭಗವಂತ ಬೆಳಕು ಆ ಬೆಳಕಿಂದ ಪ್ರಕೃತಿ ಇರುತ್ತೆ ಅವನ ಅರ್ಧಾಂಗಿ ಬೆಳಕು ಪ್ರಕೃತಿ ಒಂದನ್ನೊಂದು ಬಿಟ್ಟಿರಲ್ಲ ಪಾರ್ವತಿ ಶಿವನನ್ನು ಅವಳು ಸಾಧಕಿ ಪಾರ್ವತಿ ಏನೋ ಒಂದು ದೇವಿ ಅಥವಾ ದೇವಿ ಏನಿದೆ ಆದಿಶಕ್ತಿ ಅವಳು ಸಾಧಕಿ ಶಿವನ ಹೆಂಡತಿಯಾಗಿದ್ದಾಗ ಅವಳೆಲ್ಲೂ ಗರ್ಭ ಧರಿಸಲಿಲ್ಲ ನೋಡಿ ಬೇಕಾರೆ ಕುಮಾರಸ್ವಾಮಿ ಬಂದಿದ್ದು ಏನು ಟೆಸ್ಟಿವ್ ಬೇಬಿ ವೀರ್ಯವನ್ನು ತಗೊಂಡೋಗಿ ಗಂಗೆಗಿಟ್ಟು ಅಗ್ನಿ ಹತ್ರ ಕೊಟ್ಟು ಅದು ಮಾಡ್ರೇಟ್ ಟೆಂಪ್ರೇಚರ್ ಗಣಪತಿ ಟಿಶ್ಯೂ ಅರಿಶಿಣದಿಂದ ಸೃಷ್ಟಿ ಮಾಡಿದ್ಲು ಆಗಲ್ವಾ ಆಗ್ತದೆ ಸಪ್ತ ಋಷಿಗಳು ಬ್ರಹ್ಮಮಾನಸ ಪುತ್ರರು ಮನಸ್ಸಿಂದ ಸೃಷ್ಟಿಯಾದವರು ದೇಹ ಬೇಕು ಅಂತಿರಲಿಲ್ಲ ಸೃಷ್ಟಿಗೊಂದು ಕ್ರಮ ಬೇಕು ಅಂದಾಗ ಪುರುಷ ಪ್ರಕೃತಿ ಸಂಯೋಗ ಅಂತಂದು ಭಗವಂತ ಸಪ್ತ ಋಷಿಗಳ ನೆಕ್ಸ್ಟ್ ತಲೆಮಾರಿಗೆ ಹೇಳಿದ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ ಇನ್ನು ಸಂಕಲ್ಪ ಶಕ್ತಿಯಿಂದಲ್ಲ ಅಲ್ವಾ ಆಸೆ ಅದಕ್ಕೆ ಹೀಗೊಂದು ಸೃಷ್ಟಿ ಕ್ರಮ ಆಗಲಿ ಒಂದು ಕ್ರಮ ಹಾಕ್ಕೊಟ್ಟ ಅದಕ್ಕೊಂದು ಧರ್ಮವಿಧಿಯನ್ನು ಹಾಕಿದೆ ಅದಕ್ಕೆ ಮದುವೆ ಅಂತ ಸನಾತನ ಧರ್ಮದಲ್ಲಿ ಹೊರದೇಶದಲ್ಲಿ ಅದಕ್ಕೆ ಆ ಟಚ್ ಇಲ್ಲ ಹಾಗಾಗಿ ಭಾವನೆ ಇಲ್ಲ
ಒಂದು ಭಾವ ಇದ್ದರೆ ಮಾತ್ರ ಆಧ್ಯಾತ್ಮದಲ್ಲಿ ಪೂರ್ಣ ಭಾವಕ್ಕೆ ಹೋಗಲಿಕ್ಕಾಗುತ್ತೆ. ಇವನ ಹತ್ರ ಭಾವನೆ ಇಲ್ಲ ಅಂದರೆ ಕಷ್ಟ. ಕಾಮವನ್ನು ಪ್ರೇಮವಾಗಿ ತಿರುಗಿಸ್ಲಿಕ್ಕೆ ಆಗ್ತದೆ. ಪ್ರೇಮವಾಗಿ ತಿರುಗಿಸಿದಾಗ ಬ್ರಹ್ಮಜ್ಞಾನಿ ಆಗ್ತಾನೆ, ಕಾಮವಾಗಿ ತಿರುಗಿಸಿದರೆ ತಂದೆ ಆಗ್ತಾನೆ, ಇಲ್ಲ ಒಂದು ಬಾಯ್ ಫ್ರೆಂಡ್ ಆಗ್ತಾನೆ. ನನಗೆ ನನ್ನ ಗುರುಗಳ ಹಾದಿ, ಅವರು ಗೃಹಸ್ಥರೇ, ನನ್ನ ಚಂದ್ರಶೇಖರ ಭಾರತಿಗಳನ್ನು ಬಿಟ್ಟು ಬೇರೆಲ್ಲ ಗೃಹಸ್ಥರೇ. ಅದಕ್ಕೆ ಹೇಳಿದ್ದು ಸಂಸಾರದಲ್ಲಿಯೇ ನಿರ್ವಾಣ ಅಂತ. ಸಂಸಾರವನ್ನು ಕೆಟ್ಟದ್ದೊಂದು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಕೆಲಸ ಮಾಡೋ ಸ್ಪೀಡಿಗೆ ಸ್ವಲ್ಪ ಕಮ್ಮಿ ಆಗ್ತದೆ. ಅದ್ರ ಜೊತೆಗೆ ತಮ್ಮ ಅನುಭವ ಕೂಡ ನಾನು ಕೇಳಿದ್ದುಂಟು, ನೋಡಿದ್ದೆ ಅಂತ ತಾವು ಹೇಳಿದ ಒಂದು ಸಂದೇಶದಲ್ಲಿ. ನಾನು ಕಾಲೇಜ್ ಓದ್ತಾ ಇದ್ದೆ, ನಾನು ಕ್ಲಬ್ ಪಬ್ ಎಲ್ಲ ತಿರುಗ್ತಾ ಇದ್ದೆ. ಎಸ್, ಕರೆಕ್ಟ್. ಅದು ಅದ್ರ ಜೊತೆಗೆ ಎಲ್ಲವೂ ಅಳವಡಿಸ್ಕೊಂಡದ್ದು ಮತ್ತೆ ಅಟ್ಯಾಚ್ಮೆಂಟ್ನಿಂದ ಡಿಟ್ಯಾಚ್. ನಾನು ಒಂದು ಕೇಳೋದು, ಅಟ್ಯಾಚ್ ಆಗಿದ್ದೀನಿ ಅನ್ನೋದು ಮೂರ್ಖತನ ಅಲ್ವಾ? ಈಗ ಮಹಾಕಾಲನಿಗೆ ನೀವು ಪೆಗ್ಗಿಡ್ತೀರಿ ಉಜ್ಜಯಿನಿಲಿ, ಶಿವ ಬದ್ಲಾದ್ನಾ